ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ಭಾರತದ ಗಡಿಯಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇದೆ, ಬ್ರಿಡ್ಜ್ಗಳನ್ನು ಕಟ್ತಾ ಇದೆ, ಗಡಿಯುದ್ದಕ್ಕೂ ಒಂದಷ್ಟು ಹಳ್ಳಿಗಳನ್ನು ಕೂಡ ನಿರ್ಮಾಣ ಮಾಡ್ಕೊಳ್ತಾ ಇದೆ. 1962ರ ಯುದ್ಧದಲ್ಲಿ ವಶಪಡಿಸ್ಕೊಂಡಿದ್ದ ವಿವಾದಿತ ಜಾಗ ಇದೆಯಲ್ಲ, ಅಲ್ಲಿ ಕೂಡ ಚೈನಾ ತನ್ನ ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿ ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಬ್ರಹ್ಮಪುತ್ರ ನದಿಗೆ ಮತ್ತೆ 3 ಡ್ಯಾಮ್ಗಳನ್ನು ನಿರ್ಮಾಣ ಮಾಡುವ ಮೂಲಕ ಭಾರತಕ್ಕೆ ಇನ್ನಿಲ್ಲದ ತಲೆನೋವುಂಟು ಮಾಡೋದಕ್ಕೆ ಹೋಗ್ತಾ ಇದ್ದ ಚೈನಾಗೆ ಈಗ ಭಾರತ ಸಖತ್ತಾದ ಕೌಂಟರ್ ಕೊಡೋ ಯೋಜನೆಯೊಂದನ್ನು ರೂಪಿಸಿದೆ. ಅದು ಕಾರ್ಯರೂಪಕ್ಕೆ ಬಂದರೆ ಅಸ್ಸಾಂ ಸೇರಿದ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಬರುವ ಪ್ರವಾಹಗಳು ಕಡಿಮೆ ಆಗುತ್ತವೆ. ಅದು ಚೈನಾ ಸೃಷ್ಟಿಸಬಲ್ಲ ಕೃತಕ ಪ್ರವಾಹಗಳು ಹಾಗೂ ಕೃತಕ ಬರಗಳಿಗೆ ಕಡಿವಾಣ ಹಾಕುತ್ತೆ. ಚೈನಾದ ನೀರಿನ ರಾಜಕಾರಣ ನಡೆಯದ ಹಾಗೆ ಮಾಡುತ್ತೆ. ಜೊತೆಗೆ ಭಾರತದ ವಿದ್ಯುತ್ ಸಮಸ್ಯೆಗೆ ಕೂಡ ಒಂದಷ್ಟು ಪರಿಹಾರವನ್ನು ಆ ಮೂಲಕ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಏನದು ಭಾರತ ಹಮ್ಮಿಕೊಂಡಿರೋ ಬೃಹತ್ ಯೋಜನೆ, ಅದರ ವೆಚ್ಚ ಎಷ್ಟು, ಲಾಭ ನಷ್ಟಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಚೈನಾ ತನ್ನ ನೆಲದಲ್ಲಿ ಬಹುತೇಕ ನೀರನ್ನು ಈಗಾಗಲೇ ಕಲುಷಿತಗೊಳಿಸಿದೆ, ಜೊತೆಗೆ ಹಾಳು ಕೂಡ ಮಾಡಿದೆ. ಇಷ್ಟಾದರೂ ಚೀನಿಯರ ದಾಹ ಮಾತ್ರ ಕಡಿಮೆ ಆಗಿಲ್ಲ. ಅವರು ಬ್ರಹ್ಮಪುತ್ರ ನದಿಯ ನೀರಿನ ಮೇಲೆ ಕಣ್ಣು ಹಾಕ್ಕೊಂಡಿದ್ದಾರೆ. ಅದರ ಹಿಂದೆ ಎರಡು ಮಹತ್ವದ ದುರುದ್ದೇಶಗಳಿವೆ. ಒಂದು, ಬ್ರಹ್ಮಪುತ್ರ ನೀರನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ಕೋಬೇಕು ಅನ್ನೋದು. ಎರಡನೆಯದ್ದು, ಬ್ರಹ್ಮಪುತ್ರ ನದಿಗೆ ಡ್ಯಾಮ್ಗಳನ್ನು ನಿರ್ಮಾಣ ಮಾಡುವ ಮೂಲಕ ಭಾರತವನ್ನು ಸಂಕಷ್ಟಕ್ಕೆ ದೂಡಬೇಕು ಅನ್ನೋದು. ಹಾಗಾದರೆ ಏನಿದು ಬ್ರಹ್ಮಪುತ್ರ? ಈ ನದಿಯ ಮೂಲಕ ಚೈನಾ ಭಾರತವನ್ನು ಹೇಗೆ ಕಷ್ಟಕ್ಕೆ ದೂಡುತ್ತೆ ಅನ್ನೋ ಬಗ್ಗೆ ಮೊದಲು ಒಂದಷ್ಟು ಮಾಹಿತಿಯನ್ನು ನೋಡ್ಬಿಡೋಣ. ಗೆಳೆಯರೆ, ಭಾರತದ ಪ್ರಮುಖ ನದಿಗಳ ಪೈಕಿ ಒಂದು ಬ್ರಹ್ಮಪುತ್ರ. ಇದನ್ನು ಭಾರತದ ಗಂಡು ನದಿ ಅಂತ ಕೂಡ ಕರೀತಾರೆ. ಈಶಾನ್ಯ ಭಾರತದ ರಾಜ್ಯಗಳ ಪಾಲಿಗೆ ಬ್ರಹ್ಮಪುತ್ರ ವರವೂ ಹೌದು, ಶಾಪವೂ ಹೌದು. ಸಾವಿರಾರು ಹೆಕ್ಟೇರ್ ಭೂಮಿಯನ್ನು ಹಸಿರಿನಿಂದ ಕಂಗೊಳಿಸೋ ಹಾಗೆ ಮಾಡುವ ಬ್ರಹ್ಮಪುತ್ರ ಮುನಿದರೆ ಲಕ್ಷಾಂತರ ಮಂದಿಯ ಬದುಕುಗಳು ಬೀದಿಪಾಲಾಗುತ್ತವೆ. ಇಂಥ ಬ್ರಹ್ಮಪುತ್ರ ನದಿ ಹುಟ್ಟೋದು ಕೈಲಾಸ ಪರ್ವತದಲ್ಲಿ. ಅಲ್ಲಿನ ಚಮಯಂಗ್ಡುಂಗ್ ಗ್ಲೇಷಿಯರಲ್ಲಿ ಹುಟ್ಟುವ ಬ್ರಹ್ಮಪುತ್ರ ಟಿಬೆಟ್ನಲ್ಲಿ ಸುಮಾರು 1625 ಕಿಲೋಮೀಟರ್ಗಳ ಉದ್ದಕ್ಕೆ ಹರಿಯುತ್ತೆ. ಅದನ್ನು ಅಲ್ಲಿ ಸ್ಯಾಂಗ್ಪೋ ಅಂತ ಕರೀತಾರೆ. ಅಲ್ಲಿಂದ ಭಾರತದ ಅರುಣಾಚಲ ಪ್ರದೇಶವನ್ನು ಪ್ರವೇಶ ಮಾಡುವ ಮೊದಲು ಬ್ರಹ್ಮಪುತ್ರ ನದಿ ಟಿಬೆಟ್ನಲ್ಲಿ ಯೂಟರ್ನ್ ತಗೊಳ್ಳುತ್ತೆ. ಈ ಹಿಂದೆ ಅಲ್ಲಿ ಕೂಡ ಒಂದು ಡ್ಯಾಮನ್ನು ನಿರ್ಮಾಣ ಮಾಡಬೇಕು ಅಂತ ಚೈನಾ ಹೊರಟಿತ್ತು. ಆದರೆ ಅದು ಕಾರ್ಯಸಾಧು ಅಲ್ಲ ಅಂತ ಪರಿಣಿತರು ವರದಿಯನ್ನು ಕೊಟ್ಟ ನಂತರ ಆ ಯೋಜನೆಗೆ ತಾತ್ಕಾಲಿಕ ಬ್ರೇಕನ್ನು ಚೈನಾ ಹಾಕಿದೆ. ಹಾಗಂತ ಬ್ರಹ್ಮಪುತ್ರ ನದಿಯ ಮೇಲೆ ಡ್ಯಾಮ್ಗಳನ್ನು ನಿರ್ಮಾಣ ಮಾಡುವ ಯೋಜನೆಯನ್ನು ಚೈನಾ ನಿಲ್ಲಿಸಿಲ್ಲ. ಅದು 5 ಹೊಸ ಡ್ಯಾಮ್ಗಳ ನಿರ್ಮಾಣಕ್ಕೆ ಬೃಹತ್ ಯೋಜನೆಯೊಂದನ್ನು ಹಮ್ಮಿಕೊಂಡಿದೆ. ಇನ್ನು ಟಿಬೆಟ್ನಿಂದ ಭಾರತ ಪ್ರವೇಶ ಮಾಡೋ ಬ್ರಹ್ಮಪುತ್ರ ಅರುಣಾಚಲದಿಂದ ಅಸ್ಸಾಂಗೆ ಪ್ರವೇಶ ಪಡೆದು ಅಲ್ಲಿಂದ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾದೇಶಕ್ಕೆ ಹರಿದು ಆ ನಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಹೀಗೆ ಟಿಬೆಟ್ಟಲ್ಲಿ ಹುಟ್ಟಿ ಭಾರತದಲ್ಲಿ ಹರಿದು ಬಾಂಗ್ಲಾದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವ ಬ್ರಹ್ಮಪುತ್ರ ನದಿಗೆ ಸಾಕಷ್ಟು ಅಣೆಕಟ್ಟುಗಳನ್ನು ಈಗಾಗಲೇ ಚೈನಾ ನಿರ್ಮಾಣ ಮಾಡಿದೆ. ಇನ್ನೂ 5 ಅಣೆಕಟ್ಟುಗಳ ನಿರ್ಮಾಣದ ಯೋಜನೆಯನ್ನು ಅದು ಹಮ್ಮಿಕೊಂಡಿದೆ. ಅದರಲ್ಲಿ ಈಗಾಗಲೇ ಅಂದರೆ 2015ರಲ್ಲಿ ಚೈನಾ ಜಾಂಗ್ ಡ್ಯಾಮನ್ನು ಪೂರ್ಣ ಮಾಡಿದೆ. ಈಗ ಮೆಡಾಕ್ ಪ್ರಾಂತ್ಯದಲ್ಲಿ ಮತ್ತೊಂದು ಬೃಹತ್ ಡ್ಯಾಮನ್ನು ಕಟ್ಟೋದಕ್ಕೆ ಚೈನಾ ಯೋಜನೆಯನ್ನು ರೂಪಿಸಿದೆ ಮತ್ತು ಆ ಕೆಲಸವನ್ನು ಕೂಡ ಆರಂಭ ಮಾಡಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಮೆಡಾಕ್ ಪ್ರಾಂತ. ಇದರ ಪಕ್ಕದಲ್ಲೇ ನಮ್ಮ ಅರುಣಾಚಲ ಪ್ರದೇಶ ಇದೆ. ಈ ಭಾಗದಲ್ಲಿ ಚೈನಾ ಡ್ಯಾಮ್ ಒಂದನ್ನು ಬ್ರಹ್ಮಪುತ್ರ ನದಿಯ ಮೇಲೆ ನಿರ್ಮಾಣ ಮಾಡಿದರೆ ಅದರಿಂದ ವಿಪರೀತ ಪ್ರಮಾಣದಲ್ಲಿ ತೊಂದರೆಗೆ ಈಡಾಗುವುದು ಭಾರತ. ಇಲ್ಲಿ ಬ್ರಹ್ಮಪುತ್ರ ನದಿ ಟಿಬೆಟ್ನಲ್ಲಿ 1625 ಕಿಲೋಮೀಟರ್ನಷ್ಟು ಹರಿಯುತ್ತಾದರೂ ಮಳೆಗಾಲದಲ್ಲಿ ಈ ನದಿಗೆ ಹೆಚ್ಚು ನೀರು ಸೇರುವುದು ಭಾರತದಲ್ಲಿ. ಭಾರತಕ್ಕೆ ಬ್ರಹ್ಮಪುತ್ರ ಪ್ರವೇಶ ಪಡೆದ ನಂತರ ಇಲ್ಲಿನ ಉಪನದಿಗಳು ಹಳ್ಳಕೊಳ್ಳಗಳಿಂದ ಅಪಾರ ಪ್ರಮಾಣದ ನೀರು ಸೇರುವುದರಿಂದ ಬ್ರಹ್ಮಪುತ್ರ ನದಿಯಲ್ಲಿ ನೀರಿನ ಪ್ರಮಾಣ ಭಾರತದಲ್ಲಿ ಹೆಚ್ಚಾಗುತ್ತೆ. ಮಳೆಗಾಲದಲ್ಲಿ ಮಳೆ ನೀರಿನ ಜೊತೆಗೆ ಟಿಬೆಟ್ನಿಂದ ಹರಿದು ಬರುವ ನೀರೂ ಸೇರಿಕೊಳ್ಳೋದ್ರಿಂದ ಅದು ಅಸ್ಸಾಂ ಪ್ರವೇಶಿಸೋ ಹೊತ್ತಿಗೆ ಪ್ರವಾಹದ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಹಾಗೆಯೇ ಬೇಸಿಗೆ ಸಂದರ್ಭದಲ್ಲಿ ಬ್ರಹ್ಮಪುತ್ರ ನದಿ ಭಾರತದಲ್ಲಿ ಅತ್ಯಂತ ಶಾಂತವಾಗಿ ಹರಿಯೋದಕ್ಕೆ ಶುರು ಮಾಡುತ್ತೆ. ಆ ಸಮಯದಲ್ಲಿ ಭಾರತದಲ್ಲಿನ ಬ್ರಹ್ಮಪುತ್ರ ನೀರಿಗಿಂತ ಟಿಬೆಟ್ ಭಾಗದಲ್ಲಿ ಹೆಚ್ಚು ನೀರು ನಮಗೆ ಕಾಣಸಿಗುತ್ತೆ. ಯಾಕೆಂದರೆ ಅಲ್ಲಿ ಗ್ಲೇಷಿಯರ್ಗಳು ಕರಗೋದ್ರಿಂದ ಹಿಮಾಲಯದ ನೀರು ಬ್ರಹ್ಮಪುತ್ರದಲ್ಲಿ ಹರಿಯುತ್ತೆ. ಈಗ ನಿಮಗೆ ಒಂದಷ್ಟು ಪರಿಸ್ಥಿತಿ ಅರ್ಥ ಆಗಿರಬೇಕು. ಈಗ ಮೆಡಾಗ್ನಲ್ಲಿ ಚೈನಾ ಒಂದು ಡ್ಯಾಮನ್ನು ನಿರ್ಮಾಣ ಮಾಡ್ತು ಅಂತ ಇಟ್ಕೊಳ್ಳಿ. ಅದರಲ್ಲಿ ನೀರನ್ನು ಚೈನಾ ಸ್ಟಾಕ್ ಮಾಡುತ್ತೆ. ಆ ಡ್ಯಾಮ್ ಅರುಣಾಚಲದ ಗಡಿಯಲ್ಲಿರುತ್ತೆ. ಮಳೆಗಾಲದಲ್ಲಿ ಬ್ರಹ್ಮಪುತ್ರ ನದಿ ಸಹಜವಾಗೇ ನಮ್ಮಲ್ಲಿ ಪ್ರವಾಹಗಳಿಗೆ ಕಾರಣವಾಗುತ್ತೆ. ಹೀಗಿರುವಾಗ ಚೈನಾ ಕೂಡ ತನ್ನ ಡ್ಯಾಮಲ್ಲಿ ಸ್ಟಾಕ್ ಮಾಡಿದ್ದ ನೀರನ್ನು ಹೆಚ್ಚಾಗಿ ಭಾರತದ ಕಡೆಗೆ ಹರಿಸಿದರೆ
ಭಾರತದ ಈಶಾನ್ಯ ರಾಜ್ಯಗಳು ಅಕ್ಷರಶಃ ಪ್ರವಾಹದಲ್ಲಿ ಕೊಚ್ಚಿಹೋಗುತ್ತವೆ. ಇನ್ನು ಬೇಸಿಗೆಯ ಸಮಯ ಬಂತು. ಆಗ ಚೈನಾ ಬ್ರಹ್ಮಪುತ್ರ ನದಿಯ ನೀರನ್ನು ಬಿಡದೆ ಹಾಗೆ ಉಳಿಸ್ಕೊಂಡ್ರೆ ಈಶಾನ್ಯ ರಾಜ್ಯಗಳು ಬರಗಾಲವನ್ನು ನೋಡಬೇಕಾಗಿ ಬರುತ್ತೆ. ಇಲ್ಲಿ ಎರಡರಲ್ಲಿ ಏನೇ ಆದರೂ ಭಾರತಕ್ಕೆ ಸಮಸ್ಯೆ. ನಾಳೆ ಭಾರತ ಮತ್ತು ಚೈನಾದ ನಡುವೆ ಗಲ್ವಾನ್ ವ್ಯಾಲಿಯಲ್ಲಿ ಉಂಟಾದಂತಹ ಒಂದು ಸಮಸ್ಯೆ ಉಂಟಾಯಿತು ಅಂತ ಇಟ್ಕೊಳ್ಳಿ. ಆಗ ಭಾರತದ ವಿರುದ್ಧ ಚೈನಾ ಈ ಡ್ಯಾಮ್ ಅನ್ನೋ ವಾಟರ್ ಬಾಂಬ್ ಅನ್ನು ಸಮರ್ಥವಾಗಿ ಬಳಸುವ ಸಾಧ್ಯತೆ ಇರುತ್ತೆ. ಹಾಗೆ ನಾಳೆ ಪಾಕಿಸ್ತಾನಕ್ಕೆ ಭಾರತ ನೀರು ಬಿಡೋದಿಲ್ಲ ಅಂತ ಹೇಳಿದ್ರೆ ನಾವು ಬ್ರಹ್ಮಪುತ್ರ ನೀರನ್ನು ಭಾರತಕ್ಕೆ ಬಿಡೋದಿಲ್ಲ ಅಂತ ಚೈನಾ ತಕರಾರು ತೆಗೆಯೋ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ಸಮರ್ಥವಾಗಿ ಕೌಂಟರ್ ಮಾಡದೇ ಇದ್ರೆ ಭಾರತ ಚೈನಾದ ಸಂಚಿಗೆ ಬಲಿಯಾಗಬೇಕು. ಹೀಗಾಗಿ ಭಾರತ ಕೂಡ ಈಗ ಅರುಣಾಚಲ ಪ್ರದೇಶದಲ್ಲಿ ಬೃಹತ್ ಡ್ಯಾಮ್ ಒಂದನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಡ್ಯಾಮ್ ಅನ್ನು ಕಟ್ತಾ ಇರೋದು ಇಂಕಿಯಾಂಗ್ ಅನ್ನೋ ಪ್ರದೇಶದಲ್ಲಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಇಂಕಿಯಾಂಗ್. ಇದು ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶ, ಹಾಗೂ ಟಿಬೆಟ್ನಿಂದ ಅಂದರೆ ಎತ್ತರದ ಪ್ರದೇಶದಿಂದ ಭಾರತದ ಕಡೆಗೆ ಹರಿದು ಬರುವ ಬ್ರಹ್ಮಪುತ್ರ ನದಿ ಇಲ್ಲಿ ಅತಿ ಹೆಚ್ಚು ವೇಗವಾಗಿ ಹಾಗೂ ಶಕ್ತಿಶಾಲಿಯಾಗಿ ಕೂಡ ಹರಿಯೋದ್ರಿಂದ ಭಾರತ ಇಲ್ಲೇ ತನ್ನ ಹೊಸ ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದೆ. ಇದು 50,000 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆಯಾಗಿದ್ದು ಸುಮಾರು 10 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನೀರನ್ನು ಇಲ್ಲಿ ಸಂಗ್ರಹಿಸುವ ಸಾಧ್ಯತೆ ಇರುತ್ತೆ. ಹಾಗೆ ಇದು ಭಾರತದ 2ನೇ ಅತಿದೊಡ್ಡ ಡ್ಯಾಮ್ ಅಂತ ಕೂಡ ಅನ್ನಿಸ್ಕೊಳ್ಳುತ್ತೆ. ಅಂದಹಾಗೆ ಸದ್ಯಕ್ಕೆ ಭಾರತದ ಅತಿದೊಡ್ಡ ಡ್ಯಾಮ್ ಅಂತ ಅನ್ನಿಸ್ಕೊಳ್ತಾ ಇರೋದು ಇಂದಿರಾ ಸಾಗರ ಡ್ಯಾಮ್. ಅಲ್ಲಿ ಸುಮಾರು 12.2 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಈ ಇಂದಿರಾ ಸಾಗರಕ್ಕಿದೆ. ಈಗ ನಿರ್ಮಾಣವಾಗ್ತಾ ಇರೋ ಇಂಕಿಯಾಂಗ್ ಡ್ಯಾಮ್ ಭಾರತದ ಅತಿ ಹೆಚ್ಚು ನೀರು ಸಂಗ್ರಹಿಸಬಹುದಾದ 2ನೇ ಅತಿದೊಡ್ಡ ಡ್ಯಾಮ್ ಅನ್ನಿಸ್ಕೊಳ್ಳುತ್ತೆ. ಈ ಡ್ಯಾಮ್ ನಿರ್ಮಾಣದ ಮೂಲಕ ಭಾರತ ಚೈನಾದ ಷಡ್ಯಂತ್ರವನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಮಳೆಗಾಲದಲ್ಲಿ ಇಲ್ಲಿ ನೀರನ್ನು ಸಂಗ್ರಹಿಸಿಡೋದ್ರಿಂದ ಪ್ರತಿ ವರ್ಷ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಉಂಟು ಮಾಡುವ ಪ್ರವಾಹಗಳನ್ನು ಒಂದಷ್ಟು ಮಟ್ಟಿಗೆ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಮಳೆಗಾಲದಲ್ಲಿ ಮತ್ತು ಇನ್ನುಳಿದ ಸಮಯದಲ್ಲಿ ಈ ಡ್ಯಾಮಲ್ಲಿ ನೀರನ್ನು ಸಂಗ್ರಹಿಸಿಡೋದ್ರಿಂದ ನಾಳೆ ಚೈನಾ ಬೇಸಿಗೆಯಲ್ಲಿ ನೀರು ಬಿಡದೆ ಕ್ಯಾತೆ ತೆಗೆದರೂ ಭಾರತ ಈ ಡ್ಯಾಮಿನ ನೀರನ್ನು ಬಳಸಿ ಅರುಣಾಚಲ, ಅಸ್ಸಾಂ, ಪಶ್ಚಿಮ ಬಂಗಾಳದ ಜನರನ್ನು ಬರದಿಂದ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲದರ ಜೊತೆಗೆ ಇಲ್ಲಿ ಜಲವಿದ್ಯುತ್ ಸ್ಥಾವರವನ್ನು ಕೂಡ ನಿರ್ಮಾಣ ಮಾಡೋದ್ರಿಂದ ಇದು ವಿದ್ಯುತ್ ಉತ್ಪಾದನೆಗೂ ಅನುಕೂಲ ಆಗುತ್ತೆ. ಹೀಗಾಗಿ ಇದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಅನ್ನಿಸ್ಕೊಳ್ತಾ ಇದೆ. ಈಗಾಗಲೇ ಚೈನಾದ ವೇಗಕ್ಕೆ ಸರಿಸಮನಾಗಿ ಗಡಿಯಲ್ಲಿ ರಸ್ತೆ ಬ್ರಿಡ್ಜ್ಗಳ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ರಕ್ಷಣಾ ಸಚಿವಾಲಯ ಸಲಹೆಯನ್ನು ಕೊಟ್ಟಿದೆ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಹಾಗೂ ಹಣಕಾಸಿನ ನೆರವನ್ನು ಒದಗಿಸುವ ಮಾತನ್ನು ಕೂಡ ಆಡಿದೆ. ಜೊತೆಗೆ ಈಗ ಅರುಣಾಚಲದ ಗಡಿಯಲ್ಲಿ ಚೈನಾ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇರುವ ಬೃಹತ್ ಪ್ರಮಾಣದ ಡ್ಯಾಮ್ಗೆ ಸ್ವಲ್ಪ ದೂರದಲ್ಲೇ ಭಾರತ ತಾನು ಕೂಡ ಒಂದು ಡ್ಯಾಮನ್ನು ನಿರ್ಮಾಣ ಮಾಡ್ತಾ ಇರೋದು ಚೈನಾದ ಕುತಂತ್ರಗಳನ್ನು ಎದುರಿಸುವ ನಿಟ್ಟಲ್ಲಿ ಭಾರತ ಕೈಗೊಳ್ತಾ ಇರುವ ಒಂದು ಮುನ್ನೆಚ್ಚರಿಕೆಯ ಕ್ರಮ. ಇದು ಗೆಳೆಯರೆ ಅರುಣಾಚಲದ ಗಡಿಯಲ್ಲಿ ನಿರ್ಮಾಣವಾಗಲಿರುವ ಬೃಹತ್ ಡ್ಯಾಮ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.